ಬೇಜಾಗ್ಬಿಡುತ್ತೆ ತುಂಬಾ, ಸ್ವಲ್ಪ ಕೆಮ್ಮು ಜಾಸ್ತಿ ಇರೋದ್ರಿಂದ ಶೂಟಿಂಗ್ಗೆ ಬರೀ ಡಸ್ಟು, ಅದಕ್ಕೋಸ್ಕರ ಆ್ಯಂಡ್ ಬೈರಾಗಿ ಸಿನಿಮಾ ಬಗ್ಗೆ ಜಾಸ್ತಿ ಐ ಥಿಂಕ್ ಲಾಸ್ಟ್ ವೀಕಿಂದ ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಎಲ್ಲ ಸ್ಯಾಟಲೈಟ್ ಮೀಡಿಯಾಕ್ಕೂ ಒಂದೊಂದು ಪ್ರೆಸ್ ಮೀಟ್ ಮನೇಲಿ ಇತ್ತು. ವಿಜಯ್ ಮಿಲ್ಟನ್ ಸರ್ ಸ್ವಲ್ಪ ಈ ರಿಲೀಸ್ ಟೆನ್ಷನ್ಲಿ ಇದ್ರು, ಪಾಪ ಅವರು ಆ ವರ್ಕ್ ಮೇಲೆ ಬ್ಯುಸಿ ಇದ್ದರು, ಯಾಕಂದ್ರೆ ಪರ್ಫೆಕ್ಷನಿಸ್ಟ್ ಅವರು. ಸೊ ಇವತ್ತು ಬೇಸಿಕ್ಕಾಗಿ ವಿಜಯ್ ಮಿಲ್ಟನ್ ಅವ್ರು ಬರೋದು, ಯಾಕಂದ್ರೆ ನಾವೇನೇ ಮಾತಾಡಿದ್ರೂ ನಾವು ಒಂದು ಪಾಯಿಂಟಿಂದ ಮಾತಾಡ್ತೀವಿ, ಏನೇ ಮಾತಾಡಿದ್ರು ಒಂದು ಪಾಯಿಂಟಿಂದ ಮಾತಾಡ್ತೀವಿ, ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀವಿ, ಭಾವನೆಗಳ ಬಗ್ಗೆ ಮಾತಾಡ್ತೀವಿ. ಬಟ್ ಆ್ಯಕ್ಚುಯಲ್ ಆಗಿ ಇವತ್ತು ವಿಜಯ್ ಮಿಲ್ಟನ್ ಸರ್ ಮಾತಾಡಿದ್ದು ತುಂಬ ಚೆನ್ನಾಗಿತ್ತು, ವಾಟ್ ಈ ಸ್ಪೋಕ್ ಅಬೌಟ್ ದ ಫಿಲ್ಮ್. ಬಿಕಾಸ್ ಯಾವಷ್ಟೇ ತಂದೆ ಇಂಪಾರ್ಟೆಂಟ್ ಆಗ್ತಾನೆ, ಯಾಕಂದ್ರೆ ಸಿನಿಮಾಗೆ ತಂದೆನೇ ಅವರು, ನಾವೆಲ್ಲ ಮಕ್ಕಳಿದ್ದಂಗೆ, ಅದಕ್ಕಂತ ವಯಸ್ಸಲ್ಲ ಸುಮ್ಮನೆ ಒಂದು ಒಂದು ಪ್ರಾಜೆಕ್ಟ್ಲಿ. ದಟ್ಸ್ ವೈ ಡೈರೆಕ್ಟರ್ನ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರಿತೀವಿ. ಅವ್ರು ಹೇಳಿದ ಪಾಯಿಂಟ್ಸ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೇ. ಒಂದು ಸಿಂಪಲ್ ಕ್ಯಾರೆಕ್ಟರು, ಒಳಗಡೆ ಹ್ಯೂಜ್ನೆಸ್ ಇದೆ ಅನ್ನೋದಕ್ಕೆಲ್ಲ ಭಾಳ ಒಂದು ವಿಶೇಷವಾದ ಒಂದು ಮಾತು. ಐ ಥಿಂಕ್ ಐ ಅಗ್ರಿ ವಿತ್ ದಟ್. ಈ ಸಿನಿಮಾದಲ್ಲಿ ಎಲ್ಲರ ಪಾತ್ರ ಅಷ್ಟೇ, ಅವರು ಎವ್ರಿಬಡಿ ಎಲ್ಲರಿಗೂ ಒಂದೊಂದು ಎಲ್ಲರೂ ಒಂದು ಕಾಮನ್ ಪಾತ್ರ ಮಾಡ್ತೇವೆ ಎಲ್ಲ ಸಿನಿಮಾದಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಇನ್ನೂ ತುಂಬ ನ್ಯಾಚುರಲ್ ವೇಲಿ ಡ್ರೈವ್ ಆಗುತ್ತೆ. ಆ್ಯಂಡ್ ಏನಂತೀವಿ ಆಡಂಬರ ಅನ್ನೋತಾರಲ್ಲ, ಏನೇ ಬಂದು ಓಪನಿಂಗ್ ಒಂದು ಸಾಂಗು ಸರಿ, ಅದು ನಕಲ ನಕ ಅಂತ ಒಂದು ಸಾಂಗ್ ಓಪನಿಂಗ್ ಇಂಟ್ರಡಕ್ಷನ್ ಸಾಂಗ್, ಯೂಶುವಲ್ ಸಾಂಗ್ ಥರ ಇರಲ್ಲ, ಭಾಳ ವಿಭಿನ್ನವಾದ ಒಂದು ಫೋಕ್ ಮಾಡಿದ್ದಾರೆ. ಆ್ಯಂಡ್ ಇವನ್ ರಿದಮ್ ಆಫ್ ಶಿವ ಪರಾಶನ ಬೇರೆ ಥರನೇ ಸೌಂಡಿಂಗ್ ಇದೆ. ಆ್ಯಂಡ್ ಇವನ್ ಗ್ರಹಣ ಸಾಂಗ್ ಅಂತ ಒಂದು ನೋಡಿದ್ದಾರೆ, ಅದು ಅಷ್ಟೇ ಎಮೋಷ್ನಲಿ ಈ ಸಿನಿಮಾ ಬಂದು ನೋಡಿದಾಗ ತುಂಬ ಯುಲ್ ಗೆಟ್ ಅಟ್ಯಾಚ್ಡ್. ಆ್ಯಂಡ್ ಫೈಟ್ ಡಿಸೈನ್ಸ್, ಆ್ಯಂಡ್ ಪೃಥ್ವಿ ಹೇಳಿದಂಗೆ ಫೈಟ್ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಇಂಟರ್ ಬ್ಲಾಕ್ ಫೈಟ್ ಇರ್ಬೋದು, ಇಂಟ್ರಡಕ್ಷನ್ ಇರ್ಬೋದು, ಕ್ಲೈಮ್ಯಾಕ್ಸ್ ಫೈಟ್ ಇರ್ಬೋದು, ಮೂರು ಫೈಟು ಒಂದು ವಿಭಿನ್ನತೆ. ಇವನ್ ಕ್ಯಾರೆಕ್ಟರ್ ಇಟ್ಕೊಂಡೇ ಮಾಡಿರ್ತಾರೆ ಅದೇ ಡಿಸೈನ್, ಎಲ್ಲೂ ಒಂಥರ ಬೇಕು ಬೇಕಂತ ಹೀರೋ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕಿಂತ ಫಸ್ಟ್ ಟೈಮ್ ನನ್ನ ಸಿನಿಮಾದಲ್ಲಿ ಆ್ಯಕ್ಚುಲ್ ಆಗಿ ಒಂದು ಪಾತ್ರ ತಕ್ಕಂತೆ ಒಂದು ಡಿಸೈನ್ ಮಾಡಿದೆ. ಅದಕ್ಕೆ ವಿಜಯ್ ಮಿಲ್ಟನ್ ಸರ್ ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಸುಪ್ರೀಂ ಸುಂದರ್ ಅಂತ ಭಾಳ ಚೆನ್ನಾಗಿ ಡಿಸೈನ್ ಮಾಡಿ ಅವ್ರ ಸಿನಿಮಾ ಅವ್ರು ಶೂಟ್ ಮಾಡಿ ತೋರಿಸಿದ್ರು ಇದೇ ಥರ ಬರುತ್ತೆ ಸರ್ ಫೈಟ್ ಅಂತ. ಅವರು ಒಂದು ಟೂ ಡೇಸ್ ಬ್ಯಾಕೆ ಬಂದರು, ಅದು ಪ್ರೊಡ್ಯೂಸರ್ ಖರ್ಚಿದೆ ಪಾಪ, ಅದನ್ನೆಲ್ಲ ಕೋಆಪ್ರೇಟ್ ಮಾಡಿದ್ರು. ಕೃಷ್ಣ ಅವರು ಟೂ ತ್ರೀ ಡೇಸ್ ಬ್ಯಾಕ್ ಬಂದು ಆ ಸ್ಪಾಟ್ಗೆ ಹೋಗಿ ಆ ಸ್ಪಾಟ್ಲೇ ಅವರು ಕಂಪೋಸ್ ಮಾಡಿ ತುಂಬ ನನಗೆ ತುಂಬ ಆಶ್ಚರ್ಯ ಆಯಿತು. ಅದು ನೋಡಿದಾಗ ಇದು ಈ ಥರ ಶಾರ್ಟ್ಸ್ ಬರುತ್ತೆ, ಈ ಥರ ಶಾರ್ಟ್ ಮಾಡಬೇಕು, ಯಾವ್ಯಾವ್ದು ಮಾಡ್ಬೋದು ಸರ್ ಅಂತ ಕೇಳಿದೆ. ನೀವು ಯಾವ್ಯಾವ್ದು ಮಾಡಿಸ್ತೀರೋ ಮಾಡ್ತೀನಿ ಸರ್ ಅಂತ. ಅವ್ರಿಗೆಲ್ಲ ಮಾಡಿಸಿದ್ರೆ ನಿಜವಾಗ್ಲೂ ಬಂದು ಯಾಕೆ ಪುಷ್ ಕೊಟ್ಟಿದ್ದಾರೆ ಎಲ್ಲ ಫೈಟರ್ಸು ಅಷ್ಟೇ ತುಂಬ. ಆ್ಯಂಡ್ ಅನೂಪ್ ಬಗ್ಗೆ ಮಾತಾಡಿದ್ದೆ, ಎರಡನೇ ಫಿಲ್ಮ್ ಅನೂಪ್ ಅನ್ನೋದಲ್ಲಿ ರಸ್ತು ಮಾಡಿ ರಸ್ತು ಮಾಡಿದ್ಮೇಲೆ ಇದೆ ಈ ಸಿನಿಮಾದಲ್ಲಿ ಅದಕ್ಕೆ ಅಮೇಝಿಂಗ್ ಆಗಿ ಮಾಡಿದೆ. ಸೊ ತುಂಬ ತುಂಬ ವಿಭಿನ್ನವಾಗಿದೆ. ಆ ವಿಭಿನ್ನ ಸಾಂಗ್ ಹೆಂಗೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಭಯ ಆಯಿತು. ಬಟ್ ಎಲ್ಲರೂ ಎವ್ರಿಬಡಿ ಹಸ್ ಲೈಕ್ ದ ಸಾಂಗ್ ಅಂಡ್ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿತ್ತು. ಕಾಮನ್ ಪೀಪಲ್ ಕಮೆಂಟ್ಸ್, ಯಾಕಂದರೆ ಯೂಶ್ವಲಾಗಿ ಅಭಿಮಾನಿ ಕಮೆಂಟ್ ಮಾಡೋದಕ್ಕೂ ಒಂದು ಕಾಮನ್ ಮ್ಯಾನ್ ಕಾಮನ್ ಒಂದು ಫ್ಯಾಮಿಲಿ ಪೀಪಲ್ ಕಮೆಂಟ್ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಆಗಿದೆ. ಯಾಕಂದ್ರೆ ನಮ್ಮ ಅಭಿಮಾನದ ಮೇಲೆ ಎಲ್ಲರೂ ಐ ಫ್ಯಾಂಟಾಸ್ಟಿಕ್ ಸೂಪರ್ ಐ ನಮ್ಮ ಬೆಂಕಿ ಏನೇನೋ ವರ್ಡ್ಸ್ ಬರೀತಾರೆ, ಧೂಳು ಗೀಳು ಬೆಂಕಿ ಅದೆಲ್ಲ ಬರೀತಾರೆ. ಪಾಪ ಅವರ ಅಭಿಮಾನ ಪ್ರೀತಿ ಅದು ಅಪಾರ್ಟ್ ಫ್ರಮ್ ದಟ್ ಒಂದು ಸೆನ್ಸಿಬಲ್ ಆಗಿರೋ ಏನಂತೀವಿ ಒಂದು 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 ಬೇರೆ ಅರ್ಥಪೂರ್ಣವಾಗಿ ಬರೆಯೋದು ಅಂದರೆ ಈ ಇದು ಬೇರೆ ಥರ ಇದೆ ಸಾಂಗ್, ಎಲ್ಲರೂ ಲೈಕ್ ಮಾಡಬೇಕು ಅನ್ನೋದು ಬರೆದಿದೆಯಲ್ಲ ಅದು ನನಗೆ ತುಂಬ ಈ ಸಿನಿಮಾ ಈ ಒಂದು ಸಾಂಗ್ಸ್ಲಿ ನಾನು ಕಮೆಂಟ್ ಮಾಡಿದೆ. ಆ್ಯಂಡ್ ಸಿನಿಮಾನ ಅಷ್ಟು ಒಂದು ವಿಭಿನ್ನವಾಗಿರುತ್ತೆ, ನನಗೆ ಭಾಳ ಖುಷಿ ಕೊಟ್ಟಂತ ಸಿನಿಮಾ ಇದೆ. ಯಾಕಂದರೆ ತುಂಬ ಸಿಂಪಲ್ಲಾಗಿ ಏನು ಇದಿಲ್ದೇ ಡೈಲಾಗ್ಸ್ಗಳು ಅಷ್ಟೇ ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ಆ ಗುರು ಒಂದು ಭಾಳ ಚೆನ್ನಾಗಿ ಬರೆದಿದೆ, ಇವತ್ತು ನಿಜವಾಗ್ಲೂ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕ್ಲೈಮ್ಯಾಕ್ಸ್ ಟೈಮ್ಲಿ ಇನ್ನೂ ಜ್ಞಾಪಕ ಇದೆ, ಹೌದು ಕ್ಲೈಮ್ಯಾಕ್ಸ್ ಒಂದು ಬ್ಯೂಟಿಫುಲ್ ಡೈಲಾಗ್ ಬರುತ್ತೆ, ತುಂಬ ಚೆನ್ನಾಗಿ ಬರೆದಿದ್ದು ಅದರಲ್ಲಿ. ಐ ಥಿಂಕ್ ಅರ್ಧ ವಿಜಯ್ ಮಿಲ್ಟನ್ ಅವರ ಒಂದು ಐಡಿಯಾಸ್ ಅದೆಲ್ಲ ಫುಲ್ಲಾಗಿ ಏನೇನಿದೆ ಅಂತ. ಅದೇ ಸೊಸೈಟಿ ಬಗ್ಗೆ ತುಂಬ ಕಾಳಜಿ ಇರೋ ಮನುಷ್ಯ ವಿಜಯ್ ಮಿಲ್ಟನ್ ಅವರು. ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಡಿಸೈನಿಂಗ್ ಇರ್ಬೋದು ಎಲ್ಲ ಅವರು ಥಾಟ್ ಪ್ರಾಸೆಸ್ಸೇ ಬಂದ್ಬಿಟ್ಟಿದೆ. ನನ್ನ ಬಟ್ಟೆ ಅಷ್ಟು ಇದೇ ಬಟ್ಟೆ ಹಾಕಬೇಕು, ಈ ಸೀನ್ ಈ ಕಲರೇ ಹಾಕ್ಬೇಕನ್ನೋದು. ನೀವು ಸಿನಿಮಾ ಬಂದು ನೋಡಿದಾಗ ಯು ಕ್ಯಾನ್ ರಿಲೇಟ್ ಎವ್ರಿಥಿಂಗ್. ಕಾಸ್ಟ್ಯೂಮ್ ಮೇಕಿಂಗ್ ಕಲರ್ ಹಾಕಿದ್ದಾರೆ, ಯಾತಿಗೆ ಈ ಇದರಲ್ಲಿ ಈ ಹೇರ್ ಸ್ಟೈಲ್ ಇದೆ, ಯಾತಿಗೆ ಈ ಗೆಟಪ್ ಚೇಂಜ್ ಆಯಿತು. ಯಾಕಂದ್ರೆ ಮನುಷ್ಯ ಅಂದಮೇಲೆ ಬರೀ ಒಂದು ರೋಷ ಆವೇಶ ಅನ್ನೋದಕ್ಕಿಂತ ಆಸೆ ಆಕಾಂಕ್ಷೆ ಎಲ್ಲ ಇರೋ ಮನುಷ್ಯ, ಆಸೆ ಆಕಾಂಕ್ಷೆ ಜೊತೆಯಲ್ಲಿ ಸೊಸೈಟಿ ಬಗ್ಗೆ ಕಾಳಜಿ ಇರೋ ಮನುಷ್ಯ, ಸೊಸೈಟಿನ ಎಲ್ಲರನ್ನು ಪ್ರೀತಿಸ್ಬೇಕನ್ನೋ ಒಂದು ವ್ಯಕ್ತಿತ್ವ. ಡೈಲಾಗ್ಸ್ ಎಲ್ಲಿ ನೋಡಿರ್ಬೋದು ಆಲ್ರೆಡಿ ಟೀಸರ್ಸ್ಲಿ ಬರ್ತಾ ಇದೆ ಅವಾಗ, ಒಂದು ಸಿಂಪಲ್ ಆಗಿ ಡಮ್ಮಿ ಪೀಸ್ ಅನ್ಕೊಂಡು ಆಮೇಲೆ ಇಂಗ್ಲೀಷ್ನವರು ಹಿಸ್ಟ್ರಿ ಓದ್ತಾರೆ, ಆದರೆ ಕನ್ನಡದವ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ತುಂಬ
ತುಂಬಾ ಐ ಥಿಂಕ್ ಇಟ್ ಇಸ್ ರಿಯಲಿ ವೆರಿ ಬ್ಯೂಟಿಫುಲ್ ಡೈಲಾಗ್ಸ್. ಆಮೇಲೆ ಇನ್ನೊಂದು ಏನು, ಆ್ಯಕ್ಚುಲಾಗಿ ಡೈರೆಕ್ಟರ್ಗೆ ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ಬಿಟ್ಟು ಹೇಳ್ಬಿಡ್ತೀನಿ, ಏನು ನಾನೇನೋ ನಿನ್ನೇನೋ ಜೋಕರು ಏನೋ ಅನ್ಕೊಂಡಿದ್ದೆ, ನಾನು ನೋಡಿದ್ರೆ ನೀ ಹೀರೋ ಕಂಡು ಹಾಗೆಂತ ಹುಟ್ಟನೆ, ಯಾರು ಹೀರೋ ಆಗ ಜೋಕರ್ ಆಗ ಹುಟ್ಟಲ್ಲ ನಾನು. ಒಂದು ತಪ್ಪು ನಡಿಬೇಕಾದ್ರೆ ಆ ತಪ್ಪನ್ನ ತಟ್ಟಿ ಕೇಳ್ತಾನ ಇಲ್ಲಾಂದ್ರೆ ಓಡೋಗ್ತಾನ, ಅದ್ರ ಮೇಲೆ ಜೋಕರ್ ಏನೋ ಅಂತ ಡಿಸೈಡ್ ಆಗುತ್ತೆ. ಆ ಥರ ಒಂದು ಸಮ್ ಬ್ಯೂಟಿಫುಲ್ ಥೀಮ್ ಡೈಲಾಗ್ ಭಾಳ ಸೆನ್ಸಿಬಲ್ ಆಗಿ ಇದ್ರಿಗೂ ಹೇಳಿರಲಿಲ್ಲ. ಇವತ್ತೆ ಫಸ್ಟ್ ಟೈಮ್ ಇವಾಗ ಡೈರೆಕ್ಟರ್ ಪರ್ಮಿಷನ್ ಕೇಳಿದೆ, ಅದು ಭಯಂಗೂ ಇಲ್ಲ ಅವರು. ಏನಪ್ಪ ಶಿವಣ್ಣ ಇದು ಸಡನ್ ಬಿಟ್ಬಿಟ್ರಲ್ಲ ಹೆಂಗೆ ಅನ್ನೋದು ವಿಷಯ ಮಾಡೋದು ಬೇಡ. ಯಾಕಂದ್ರೆ ನಂದು ತರ್ಡ್ ಡೇ ಆಶೆ ನಾಳೆ ರಿಲೀಸ್ ಆಗ್ತದೆ ಪಿಕ್ಚರ್. ಬ್ಯೂಟಿಫುಲ್ ಡೈಲಾಗ್ಸ್ ಅಂಡ್ ಲವ್ಲಿ ಎಮೋಷನ್ಸ್ ಇಸ್ ಕನೆಕ್ಟೆಡ್ ವಿತ್ ಎಲ್ಲ ಕ್ಯಾರೆಕ್ಟರ್ ಜೊತೆಲ್ಲೂ ಒಂದು ಕನೆಕ್ಷನ್ ಇದೆ, ಸೂಪರ್ ಕನೆಕ್ಷನ್ ಇದೆ ಎಲ್ಲರಿಗೂ, ನನಗೂ ಪೃಥ್ವಿಗೆ ಇರ್ಬೋದು, ನನಗೂ ಅಂಜಲಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ನನಗೂ ಆ ಸಪ್ತಾನ ಕ್ಯಾರೆಕ್ಟರ್, ನನಗೂ ಧನಂಜಯನ ಕ್ಯಾರೆಕ್ಟರ್ ಇರ್ಬೋದು, ಅಜ್ಜಿ ಕ್ಯಾರೆಕ್ಟರ್ ಇರ್ಬೋದು, ಶಶಿಕುಮಾರ್ ಕ್ಯಾರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗೆ ಇದಾಗಿದೆ. ಸೊ ಜುಲೈ ಫಸ್ಟ್, ಬಟ್ ನನ್ನ ಪ್ರಕಾರ ಇಟ್ ವೋಂಟ್ ಬಿ ಎ ಡಿಸಪಾಯಿಂಟಿಂಗ್ ಫಿಲಮ್ ಅನ್ನೋದು. ನನಗೆ ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಡಿಸಪಾಯಿಂಟ್ ಫಿಲ್ಮ್ ಅಂತೂ ಅಲ್ಲ, ಅಮೇಝಿಂಗ್ ಆಗಿದೆ. ಎಷ್ಟು ಈ ಸಿನಿಮಾಗೆ ಏನು ಬೇಕೋ ಆ ಆಡಂಬರ ಕಾಣುತ್ತೆ. ಯಾಕಂದ್ರೆ ಆಡಂಬರ ಅಂದಾಕ್ಷಣಕ್ಕೆ ದುಡ್ಡಿಷ್ಟು ಖರ್ಚು, ಇಷ್ಟು ಕೋಟಿ ಖರ್ಚು ಮಾಡಿದ್ರೆ ಆಡಂಬರ ಅಂತ. ಈ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟನ್ನ ಅಷ್ಟು, ಏನು ಸುಮಾರು ಸ್ವಲ್ಪ ಚೀಪಾಗಿ ಖರ್ಚಾಗುತ್ತೆ ಅಂತಲ್ಲ, ಚೆನ್ನಾಗೆ ಖರ್ಚು ಮಾಡಿದ್ದಾರೆ ಪಾಪ. ಜೂನಿಯರ್ಸ್ ಆಗಲಿ, ಎಲ್ಲರಾಗಲಿ, ಫಿಲಪ್ಸ್ ಆಗಲಿ, ಇಲ್ಲ ಬೇಳಿ ಕೇಳಿರು ಜೊತೆ ಕ್ಯಾಮ್ರಾಮನ್ ಬೇರೆ, ಈ ಕ್ಯಾಮ್ರಾಮನ್ ಅಂದ ತಕ್ಷಣ ನಿಮಗೆ ಒಂದು ವಿಜುವಲ್ಲೇ ಬೇರೆ ಇರುತ್ತೆ. ಸೊ ಐ ಥಿಂಕ್ ಸಾಕಷ್ಟು, ಬಟ್ ಈ ಸಿನಿಮಾಗೆ ಮಾತ್ರ ವಾಟ್ ವಾಸ್ ನೆಸೆಸರಿ ವಿ ಹ್ಯಾವ್ ಡನ್ ದ ಜಸ್ಟಿಸ್.